ನಮಸ್ತೆ ಸ್ನೇಹಿತರೆ, ಇಂದು ನೀವೇನು ನೋಡ್ತಾ ಇದ್ದೀರಾ? ಈ ಗ್ರಾಮದ ಹೆಸರು ಕುಪ್ಯ, ತಿರುಮಕೂಡಲು ನರಸೀಪುರ ತಾಲೂಕು ಹಾಗೂ ಮೈಸೂರು ಜಿಲ್ಲೆ ಹಾಗೂ ಮಂಡ್ಯ ಜಿಲ್ಲೆಗೂ ತುಂಬ ಹತ್ತಿರವಿರುವ ಈ ಗ್ರಾಮದಲ್ಲಿ ಬಸವೇಶ್ವರ ದೇವಾಲಯವೊಂದಿದೆ. ಈ ದೇವಾಲಯ ತುಂಬ ಹಳೆಯದಾಗಿದ್ದು 20 ವರ್ಷಗಳ ಹಿಂದೆ ನಾನು ನೋಡಿದಾಗ ಇದು ಮಣ್ಣಿನ ಗೋಡೆಯನ್ನು ಹೊಂದಿತ್ತು. ಗರ್ಭಗುಡಿ ಹಾಗೂ ಪ್ರದಕ್ಷಿಣಾ ಪಥವಷ್ಟೇ ಇದ್ದು ಆಗ ಅದು ಎಲ್ಲ ಮಣ್ಣೆಲ್ಲ ಉದ್ರೋಗೋ ಸ್ಥಿತಿಯಲ್ಲೇ ಇತ್ತು. ಗರ್ಭಗುಡಿಲಿ ಶಿವಲಿಂಗ ಹಾಗೂ ಗಣೇಶ, ಸುಬ್ರಹ್ಮಣ್ಯ, ಹೊರಗಡೆ ನಂದಿ, ಹೀಗೆ ಒಂದು ತುಂಬ ಪುರಾತನ ದೇವಾಲಯದ ರೀತಿಯಲ್ಲೇ ಇದಿತ್ತು. ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ ಚಿಕ್ಕದಾಗಿ. ಈ ದೇವಾಲಯ ಇಂದು ಹೊಸದಾಗಿ ನಿರ್ಮಿತವಾಗಿದೆ. ಅಂದರೆ ಬಿಸಿಲು ಮಳೆಗೆ ಹಾಳಾಗ್ತಾ ಇದ್ದಿದ್ದ ದೇವಾಲಯನ ಕಲ್ಲುಗಳ ಸಮೇತ, ಅಂದರೆ ಪೂರ್ತಿ ದೇವಾಲಯದ ಒಳಗಡೆ ಏನಿರುತ್ತೆ ಗರ್ಭಗುಡಿಯ ಕಲ್ಲಿನ ಸಮೇತ, ಆ ಒಳಗಡೆ ಇದ್ದಂತಹ ನೋಡಿ, ಈಗ ನೋಡ್ತಾ ಇರ್ಬೋದು ನೀವು, ಈ ಗಣೇಶ ಮತ್ತು ಜೊತೆಗೆ ಈ ಸುಬ್ರಹ್ಮಣ್ಯ ಎರಡೂ ಅಲ್ಲೇ ಇತ್ತು. ಅದನ್ನೆಲ್ಲ ಮೊದಲೇ ಭಿನ್ನವಾಗಿತ್ತು ಅಥವಾ ಅದನ್ನೆಲ್ಲ ತೆಗಿಬೇಕಾದ್ರೆ ಭಿನ್ನ ಆಯಿತು ನನಗೆ ಗೊತ್ತಿಲ್ಲ, ಆದರೆ ಭಿನ್ನ ಆಗಿದೆ ಅಂತ ಇದನ್ನು ಈ ಥರ ಕೆರೆಯ ಕಟ್ಟೆ ಮೇಲೆ ಮಡಗಿದ್ದಾರೆ. ಈಗ ನೀವೇನು ಕೇಸರಿ ಬಣ್ಣದ ದೇವಾಲಯ ನೋಡಿದ್ರಿ, ಅದೇ ಬಸವೇಶ್ವರ ದೇವಾಲಯ ಈಗಿರೋದು. ಈ ದೇವಾಲಯದ ಹಿಂಭಾಗದಲ್ಲಿ ನೋಡ್ಬೋದು ನೀವು ಕಲ್ಲಿನ ರಾಶಿಗಳಿದೆ. ಈ ಕಲ್ಲಿನ ರಾಶಿಗಳು ಯಾವುದು ಅಂತಂದರೆ, ಹಿಂದೆ ಬಸವಣ್ಣ ದೇವಾಲಯದ ರಕ್ಷಣೆಗಿದ್ದಂತಹ ಕಲ್ಲುಗಳು, ಆವಾಗಿನ ದೇವಾಲಯದ ಗುಡಿಗೆ ಬಳಸಲಾಗಿದ್ದ ಕಲ್ಲುಗಳು. ಈ ಕಲ್ಲುಗಳನ್ನು ಅವರು ಹೀಗಿಟ್ಟಿರೋದು ಏನು ಅಂದರೆ, ಇದನ್ನು ವೇಸ್ಟಾಗಿ ಇಟ್ಟಿಲ್ಲ, ಇದನ್ನು ಕೂಡ ಮತ್ತೆ ಅವರು ಒಂದು ಲಕ್ಷ್ಮೀ ದೇವಾಲಯನ ಕಟ್ಸೋಕ್ಕೋಸ್ಕರ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಒಂಥರ ಖುಷಿಯಾಗುತ್ತೆ. ಒಂದು ಕಾಲದಲ್ಲಿ ನಾನು ನೋಡಿದಾಗ 20 ವರ್ಷಗಳ ಹಿಂದೆ ಫುಲ್ಲು ಒಂಥರ ಕಾಡಿನ ರೀತಿ ಇದ್ದಂತಹ ಈ ಜಾಗನ ಹೊಸದಾಗಿ ನಿರ್ಮಿಸಿದ್ದಾರೆ. ಸುತ್ತ ನಾವು ನೋಡೋದಾದರೆ ಇದು ಒಂದೇ ದೇವಾಲಯ ಅಲ್ಲ, ಬಸವಣ್ಣನ ದೇವಾಲಯ ಒಂದೇ ಅಲ್ಲ, ಸುಮಾರು ಒಂದು 4-5 ದೇವಾಲಯಗಳನ್ನ ಒಂದೇ ಸ್ಥಳದಲ್ಲಿ ನೋಡ್ಬೋದು. ಮತ್ತು ಕೆರೆ ಕೂಡ ಅಷ್ಟು ಹಾಳಾಗಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದು ವೀರಗಲ್ಲು. ಕೆಲವು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಕೆಲವರಿಗೆ ವೀರಗಲ್ಲುಗಳ ಪರಿಚಯ ಇಲ್ಲದೆ ನೋಡಿ ಅದನ್ನು ಹೇಗೆ ಬೇಕೋ ಹಾಗೆ ಬಿಸಾಕಿರ್ತಾರೆ. ಮೊದಲಿಗೆ ವಿಡಿಯೋ ಶುರುವಾದಾಗ ಬರುವಂತಹ ವೀರಗಲ್ಲುಗಳು ಅದು ಊರಿಗೆ ಪ್ರವೇಶ ಮಾಡಿದಾಗ ದೇವಸ್ಥಾನದ ಹತ್ತಿರದಲ್ಲೇ, ಅದು ರಸ್ತೆ ಬದಿಯಲ್ಲಿನೇ, ರಸ್ತೆ ಬದಿನೂ ಅಂತ ಹೇಳೋಕ್ಕಾಗಲ್ಲ, ರಸ್ತೆ ಮಧ್ಯದ ಪಕ್ಕದಲ್ಲೇ ಇದು ಇದೆ. ಆದರೆ ಇದನ್ನು ಹಾಳಾಗೋಕ್ಕೆ ಬಿಟ್ಟಿಲ್ಲ, ಮತ್ತು ಆ ವೀರಗಲ್ಲುಗಳನ್ನ ಸ್ಥಳಾಂತರನೂ ಮಾಡಿಲ್ಲ, ಅದಿರೋ ಜಾಗದಲ್ಲೇ ಅದಕ್ಕೆ ರಕ್ಷಣೆ ಒದಗಿಸಿದ್ದಾರೆ. ಆದರೆ ಅಷ್ಟು ಸ್ವಚ್ಛತೆ ಇಲ್ಲ ಅಂತ ಹೇಳ್ಬೋದು ನೋಡಿದ ತಕ್ಷಣ. ಮತ್ತು ಅದು ಬಿಟ್ಟು ಕೆಲವು ಒಂದೆರಡು ಮನೆಗಳು ಮುಂದೆ ಕೂಡ ನಾನು ವೀರಗಲ್ಲುಗಳನ್ನ ನೋಡಿದೆ. ಅದನ್ನು ಕೂಡ ಅವರು ಪೂಜ್ಯತಾ ಭಾವದಿಂದ ನೋಡ್ತಾರೆ, ಅವರು ದೇವರು ಅಂತಲೇ ಅದನ್ನು ತಿಳ್ಕೊಂಡಿದ್ದಾರೆ ಕೂಡ. ಮತ್ತು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ನಮಗೊಬ್ಬರು ಪರಿಚಯ ಆದರು, ಅಂದರೆ ಈ ಊರಿನ ಒಬ್ಬ ಮುಖಂಡರು ಅಂತಲೇ ಹೇಳ್ಬೋದು. ಅವರೇ ನಿಂತು ಈ ಸ್ಥಳನೆಲ್ಲ ಈ ಥರ ದೇವಾಲಯ ಕಟ್ಸೋದಾಗಲಿ, ಈ ಕಲ್ಲುಗಳ ರಕ್ಷಣೆ ಮಾಡೋದಾಗಲಿ, ಅಥವಾ ಹಿಂದೆ ಇದ್ದಿದ್ದಂತಹ ದೇವರ ವಿಗ್ರಹನ ಅದು ಕೂಡ ಭಿನ್ನ ಆಗಿದ್ರೂ ಕೂಡ ಅದಕ್ಕಿರೋ ಮಹತ್ವನ ತಿಳ್ಕೊಂಡು ಆ ಒಂದು ಬಸವಣ್ಣನ ಒಂದು ವಿಗ್ರಹನ ಕೂಡ ಅವರು ಹೊರಗಡೆ ಇಟ್ಟು ಅದಕ್ಕೂ ಒಂದು ಗುಡಿ ಕಟ್ಟಿಸಿ ಅವರ ಒಂದು ಒಳ್ಳೆತನನ ಮೆರೆದಿದ್ದಾರೆ. ಇದಕ್ಕೆ ನಾವು ಖುಷಿ ಪಡಲೇಬೇಕು. ಮತ್ತು ಅವರು ಹೇಳೋ ಪ್ರಕಾರ ಯಾರೇ ದಾನಿಗಳಾದರೂ ಆಗಲಿ, ಅವರು ನಮಗೆ ದುಡ್ಡಿನ ಮುಖಾಂತರ ತಮ್ಮ ಪ್ರೀತಿನ ತೋರಿಸದೇ ಇದ್ದರೂ ಕೂಡ ಅವ್ರ ಕೈಲಾದಂತಹ ಒಂದು ಕಲ್ಲಿನ ಸಹಾಯ ಆಗಲಿ, ಸಿಮೆಂಟ್ ಸಹಾಯ ಆಗಲಿ ಮಾಡಿದ್ರೆ ನಾನೇ ಮುಂದೆ ನಿಂತು ಎಲ್ಲ ಕೆಲಸನ ವಹಿಸ್ಕೊಂಡು ಮಾಡಿಸ್ತೀನಿ ಅಂತ ಒಂದು ಮಾತು ಹೇಳಿದ್ರು. ಅದು ತುಂಬ ಖುಷಿಯಾಗುತ್ತೆ. ಇದೇ ರೀತಿಯಾಗಿ ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ಆಯಾ ಗ್ರಾಮಗಳಲ್ಲಿ, ಆಯಾ ಹಳ್ಳಿಗಳಲ್ಲಿ ಕೆಲವು ತಿಳಿದವರು ಈ ರೀತಿ ಕೆಲಸಗಳನ್ನ ವಹಿಸ್ಕೊಂಡು ಮಾಡಿದ್ರೆ ಈ ಶಿಲ್ಪಗಳನ್ನೆಲ್ಲ ನಾವು ಇನ್ನೂ ಉಳಿಸ್ಕೋಬೋದು. ಧನ್ಯವಾದಗಳು.